ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಸ್ನ್ಯಾಕ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಬೆಂಡೆಕಾಯಿ, ಬೆಳ್ಳುಳ್ಳಿ, ಖಾರ ತುಂಬ ಸ್ಪೈಸಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮ್ಗಂತೂ ತುಂಬ ಚೆನ್ನಾಗಿರುತ್ತೆ. ಹಾಗೆ ಅನ್ನ ಜೊತೆಲೂ ನಂಚ್ಕೊಂಡು ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ನು. ಓಕೆ ಫ್ರೆಂಡ್ಸ್, ಈ ಬೆಂಡೆಕಾಯಿ ಬೆಳ್ಳುಳ್ಳಿ ಖಾರನ ಯಾವ ರೀತಿ ಮಾಡೋದು ಅಂತೇಳಿ ನೋಡೋಣ. ಮೊದಲಿಗೆ ಒಂದು ಮಸಾಲಾನ ರೆಡಿ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ಮೇಯ್ನ್ ಇದೆ, ಒಂದು ಗಡ್ಡೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, 1 ಟೀಸ್ಪೂನಷ್ಟು ಜೀರಿಗೆ, ಸ್ವಲ್ಪ ಉಪ್ಪು, ನಂತರ 1 ಟೀಸ್ಪೂನಷ್ಟು ಅಚ್ಚು ಖಾರದ ಪುಡಿನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಮಗೆ ಬೇಕಾದಷ್ಟು ಖಾರನ ಇನ್ನೂ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ನಾನು ತೋರಿಸ್ತಿರೋದು ಸ್ವಲ್ಪನೇ ಮಾಡ್ತಾಯಿದ್ದೀನಿ, ಸೊ ಅದಕ್ಕೋಸ್ಕರ ಅಷ್ಟು ಮಾಡ್ಕೊಂಡಿದ್ದೀನಿ. ನಂತರ ಒಂದು ಬಾಣಲಿಯಲ್ಲಿ ಎಣ್ಣೆನ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ. ಚೆನ್ನಾಗಿ ಬಿಸಿ ಆದಮೇಲೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಬೆಂಡೆಕಾಯಿಗಳನ್ನ ಹಾಕಿ ಫ್ರೈ ಮಾಡಬೇಕು. ಇದು ಚೆನ್ನಾಗಿ ಫ್ರೈ ಆಗಬೇಕು, ಅದು ಸ್ವಲ್ಪ ಸೌಂಡ್ ಬರಬೇಕು ಫ್ರೈ ಆದಮೇಲೆ. ಆ ರೀತಿಯಾಗಿ ಫ್ರೈ ಆಗಬೇಕು, ತುಂಬ ಸೀರಿಸಬಾರ್ದು, ಹಾಗಂತೇಳಿ ತುಂಬ ಮೆತ್ತಗೂ ಇರಬಾರ್ದು, ಗರಿಗರಿಯಾಗಿರಬೇಕು. ನೋಡಿ ಈ ಥರ ಇರಬೇಕು. ನಿಮ್ಗೆ ಈ ರೀತಿ ಅಲ್ಲಾಡಿಸಿದಾಗ ಗರಿಗರಿಯಾಗಿ ನಿಮಗೆ ಸೌಂಡ್ ಕೇಳಿಸುತ್ತೆ, ಆ ಟೈಮಲ್ಲಿ ಇದನ್ನು ಒಂದು ಬಟ್ಲಿಗೆ ತೆಗೆದಿಟ್ಕೊಳ್ಳಿ. ಇದು ತಿನ್ನೋದಕ್ಕಂತೂ ಮಿಕ್ಸ್ಚರ್ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಒಂದು ವಾರ ಇಟ್ಕೊಂಡು ತಿನ್ಬೋದು, ಹಾಳಾಗೋದಿಲ್ಲ, ತುಂಬ ಫ್ರೆಶಾಗಿ ತುಂಬ ಚೆನ್ನಾಗಿರುತ್ತೆ. ನಂತರ ಅದೇ ಬಾಂಡ್ಲಿಗೇ ಅದೇ ಎಣ್ಣೆಯಲ್ಲೇ ಒಂದು ಇಡಿಯಷ್ಟು ನಾನು ಕಡಲೆಬೀಜನ ಫ್ರೈ ಮಾಡ್ಕೋತಾ ಇದ್ದೀನಿ. ಕಡಲೆಬೀಜ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಇಡಿಯಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಕೂಡ ಅದೇ ಬಟ್ಲಿಗೇ ಹಾಕೋಬೇಕಾಗತ್ತೆ. ಮಕ್ಕಳಿಗೆ ಸಹ ಇದು ತುಂಬ ಇಷ್ಟ ಆಗುತ್ತೆ. ಬೆಂಡೆಕಾಯಿ ಯಾರ್ಯಾರು ತಿನ್ನಲ್ಲ, ಈ ರೀತಿಯಾಗಿ ಒಂದ್ಸರಿ ಮಾಡಿಕೊಡಿ, ತುಂಬ ಚೆನ್ನಾಗಿ ಇಷ್ಟಪಟ್ಟು ತಿಂತಾರೆ. ನೆಕ್ಸ್ಟ್ ಇಲ್ಲಿ ನಾನು ಏನು, ನಾವು ಬೆಂಡೆಕಾಯಿನ ಫ್ರೈ ಮಾಡಿಟ್ಕೊಂಡಿದ್ದೀವಿ, ಮತ್ತು ಬೆಂಡೆಕಾಯಿ ಮತ್ತು ಕಡಲೆಬೀಜ ಎರಡೂ ಮಿಕ್ಸ್ ಆಗಬೇಕು. ಅದಕ್ಕೆ ಈ ಖಾರ ಏನು ರುಬ್ಬಿಟ್ಕೊಂಡಿರ್ತೀವಲ್ಲ, ಆ ಖಾರ ಎಲ್ಲ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಮಿಕ್ಸ್ ಆಗಿಲ್ಲ ಅಂದರೆ ಕೈಯಲ್ಲಿ ಬೇಕಿದ್ದರೂ ಮಿಕ್ಸ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ನೀವು ಟ್ರೈ ಮಾಡಿ ನೋಡಿ, ಪದೇ ಪದೇ ಮಾಡ್ಕೊಂಡು ತಿಂತೀರಾ, ಅಷ್ಟು ಚೆನ್ನಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟಲ್ಲಿ ಕೂಡ ಬರ್ತಿಸಿ ಹೇಗಿದೆ ಅಂತೇಳಿ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ. ಬಾಯ್.